ಪರೀಕ್ಷೆಯ ಕೊಠಡಿಯಲ್ಲಿ ಕುಳಿತಿರುವ ಒಬ್ಬ ವಿದ್ಯಾರ್ಥಿಗೆ ಅಲ್ಲಿ ಬಂದಿರುವ ಅಷ್ಟೂ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತು ಅನ್ನೋದಾದರೆ ಅವನ ಮುಖದ ಮೇಲೆ ಮೊದಲು ಒಂದು ನಗು ಬರುತ್ತೆ, ಮನಸ್ಸು ನಿರಾಳ ಅನಿಸುತ್ತೆ. ಆಹಾ, ಇಲ್ಲಿ ಬಂದಿರುವ ಎಲ್ಲ ಪ್ರಶ್ನೆಗೂ ನನಗೆ ಗೊತ್ತಲ್ಲಪ್ಪ, ಇನ್ನೂ ಬರ್ದಿಲ್ಲ, ಆದರೂ ಅವನಿಗೊಂದು ಸಂತಸವಾಗುತ್ತೆ. ಇದು ಯಾವಾಗ ಸಾಧ್ಯ ಅಂದರೆ, ಯಾವಾಗ ನಾನು ತಯಾರಾಗಿದ್ದೇನೆಯೋ, ಈ ಹಿಂದೆಯೇ ನಾನು ಅದಕ್ಕೆ ಸಕಲ ಏನು ಎಲ್ಲ ರೀತಿಯ ಅಭ್ಯಾಸವನ್ನು ಮಾಡಿಕೊಂಡಿದ್ದೇನೆಯೋ, ಆಗ ನನಗದು ತುಂಬ ಈಸಿ ಅನಿಸುತ್ತೆ. ಈವನ್ ಸಾವಿನ ವಿಚಾರದಲ್ಲೂ ಇದು ಹೌದು, ಸತ್ಯ ಅಲ್ವಾ? ಯಾವಾಗ ನಾವು ಬದುಕಲ್ಲಿ ಈಗಾಗಲೇ ತಯಾರಿ ಮಾಡಿಕೊಂಡಿದ್ದೇವೆಯೋ, ಆಗ ನನಗೆ ಆ ವಿಚಾರ ಬಹಳ ಸುಲಭ ಅನಿಸುತ್ತೆ, ಅದ್ರ ಬಗ್ಗೆ ನನಗೆ ಭಯ ಇಲ್ಲ. ಸಾವಿನ ವಿಚಾರದಲ್ಲೂ ಇದು ಸತ್ಯ. ಯಾವಾಗ ನೀನು ಸಾವಿಗೆ ತಯಾರಾಗಿದ್ದೇಯೋ, ಯಾವಾಗ ಸಾವಿನ ಆಳ ಅಗಲವನ್ನು ಅರಿತುಕೊಂಡಿದ್ದೇಯೋ, ಸಾವು ತೀರಾ ದೊಡ್ಡ ಅಂತ್ಯ ಏನಲ್ಲ ಅಥವಾ ಅದೊಂದು ತುಂಬ ಭಯಾನಕದ ವಿಚಾರವೇನಲ್ಲ ಅಂತ ಯಾವಾಗ ನಿನಗೆ ಅರ್ಥವಾಗುತ್ತೋ, ಆಗ ನೀನು ಅದಕ್ಕೆ ತಯಾರಾಗ್ತೀಯ, ಮತ್ತು ತಯಾರಾದ ಮೇಲೆ ಅದಕ್ಕೆ ನೀನು ಕಾಯ್ತಾ ಕೂರ್ತೀಯ. ಸಾವನ್ನು ಬಯಸಿ ಹೋಗುವುದು ಬೇರೆ, ಅದು ಬಂದಾಗ ನಾವು ಅದಕ್ಕೆ ಪ್ರತಿಕ್ರಿಯಿಸುವುದು ಬೇರೆ, ಹೌದಲ್ಲ? ಈಗ ಒಬ್ಬ ವಿದ್ಯಾರ್ಥಿ ನನಗೆ ಪರೀಕ್ಷೆ ಕೊಡಿ, ನನಗೆ ಪರೀಕ್ಷೆ ಕೊಡಿ ಅಂತ ಅವನು ಹೋಗಬಾರ್ದು. ಪರೀಕ್ಷೆ ಕೊಡ್ತಾರಲ್ಲ ಸಂಸ್ಥೆ ಕಡೆಯಿಂದ, ಸರ್ಕಾರದ ಕಡೆಯಿಂದ, ಆಗ ಅವನು ಬರೆಯೋದಕ್ಕೆ ತಯಾರಾಗಿರಬೇಕು. ಇವನೇ ನನಗೊಂದು ಪರೀಕ್ಷೆ ಕೊಡಿ, ನನಗೊಂದು ಪರೀಕ್ಷೆ ಕೊಡಿ ಅಂತ ಬೀದಿ ಬೀದಿಯಲ್ಲಿ ಅಥವಾ ಅಕಾಲಿಕವಾಗಿ ಹಾಗೆ ತಿರುಗಾಡೋ ಹಾಗಿಲ್ಲ. ಸಾವು ಕೂಡ ಹಾಗೆ, ಸಹಜವಾಗಿ ಅದು ಬಂದಾಗ ಸ್ವೀಕಾರ ಮಾಡಲಿಕ್ಕೆ ನಮ್ಮ ಮನಸ್ಸನ್ನು ನಾವು ತಯಾರಿ ಮಾಡಿಕೊಳ್ಬೇಕು. ಭಗವದ್ಗೀತೆ ಈ ಸಾವಿಗೆ ತಯಾರಿಯನ್ನು ಹೇಗೆ ಮಾಡಿಕೊಳ್ಬೇಕು ಅಥವಾ ಸಾವಿನ ವಿಚಾರವಾಗಿ ನಿಮಗಿರಬೇಕಾದ ಅರಿವುಗಳೇನು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳುತ್ತೇನೆ. ಯಾಕಂದರೆ ಒಳ್ಳೆ ಬದುಕನ್ನು ಬದುಕಿದ ಪ್ರತಿಯೊಬ್ಬನು ಒಳ್ಳೆ ಸಾವನ್ನು ಸಾಯ್ತಾನೆ ಅಂತ ಅಲ್ಲ, ಅಥವಾ ಕೆಟ್ಟ ಬದುಕನ್ನು ಬದುಕಿದ ಪ್ರತಿಯೊಬ್ಬನು ಕೂಡ ಕೆಟ್ಟ ಸಾವನ್ನು ಸಾಯ್ತಾನೆ ಅಂತ ಅಲ್ಲ. ತುಂಬ ಜನ ತುಂಬ ಬಾರಿ ಒಳ್ಳೆ ಒಂದು ಆದರ್ಶದ ಬದುಕನ್ನು ಬದುಕಿರ್ತಾರೆ ಅಥವಾ ಒಂದು ಒಳ್ಳೆ ಬದುಕನ್ನು ಬದುಕಿರ್ತಾರೆ, ತುಂಬ ಶ್ರೀಮಂತವಾಗಿ ಬದುಕಿರ್ತಾರೆ. ಸಾವಿನ ವಿಚಾರ ಬಂದಾಗ ಅವ್ರಿಗೆ ಅದ್ರ ಬಗ್ಗೆ ಅರಿವಿರಲ್ಲ, ತಿಳ್ಕೊಂಡಿರಲ್ಲ ಅಥವಾ ಅದಕ್ಕೆ ತಯಾರಾಗಿರೋದಿಲ್ಲ. ಆ ಕಾರಣಕ್ಕೆ ಅವರ ಸಾವು ಮತ್ತು ಆನಂತರದ ಬದುಕು ಎಲ್ಲವೂ ವ್ಯರ್ಥವಾಗಿ ಹೋಗ್ಬಿಡುತ್ತೆ. ಹೌದು, ಗ್ಯಾಸ್ ಹಚ್ಚಿದ್ರಿ ಅಂದರೆ ಸಿಲಿಂಡ್ರ್ ಆನ್ ಮಾಡಿದ್ರಿ, ಗ್ಯಾಸ್ ಹಚ್ಚಿದ್ರಿ, ತಪ್ಪಳಿಗೆ ಇಷ್ಟು ನೀರು ಅಂತ ಹಾಕು ಇದ್ರಿ, ಅಕ್ಕಿನೂ ಇಷ್ಟು ಜನ ಇದ್ದಾರೆ ಇಷ್ಟು ಪಾವು ಅಥವಾ ಇಷ್ಟು ಸೇರ್ ಅಕ್ಕಿ ಅಂತ ಹಾಕಿದ್ರಿ, ಎಲ್ಲ ನೀಟಾಗಿ ಮಾಡಿದ್ರಿ. ಎರಡು ಕೂಗಿದ ಮೇಲೆ ಕುಕ್ಕರ್ ಆಫ್ ಮಾಡಬೇಕು ಅಂತ ಅಂದುಕೊಂಡು ಯಾವುದೋ ಸೀರಿಯಲ್ ನೋಡೋಕೆ ಕೂತ್ಕೊಂಡ್ಬಿಟ್ರಿ. ಎಲ್ಲ ಚೆನ್ನಾಗಾಗಿತ್ತು, ಬಟ್ ಸೀರಿಯಲ್ ನೋಡ್ತಾ ನೋಡ್ತಾ ಇದು ಎರಡು ಕೂಗೋ ಬದಲು ಆರು ಕೂಗಿತ್ತು, ಸೀದ ಬೆಂದು ಕರ್ಕಲಾಗಿ ಹೋಗಿತ್ತು, ಆಗ ಬಂದು ಆಫ್ ಮಾಡಿದೆ. ಅಂದರೆ ಬಹುತೇಕ ಸರಿ ಮಾಡಿ ಕಡೆಯಲ್ಲಿ ನಾನು ಯಾಮಾರ್ದಾಗ ಸರಿ ಮಾಡ್ದಲ್ಲ ಶುರುವಿನಲ್ಲಿ, ಅದಕ್ಕೆ ಅರ್ಥ ಇಲ್ಲ, ಹೌದಲ್ವಾ? ಹಾಗಾಗಿ ಈ ಸಾವಿಗೆ ತಯಾರಾಗುವುದು ಕೂಡ ಬಹಳ ಮುಖ್ಯ. ನಾನು ಈ ಮಧ್ಯೆ ಹೇಳಿದೆ, ಕೆಟ್ಟ ಬದುಕನ್ನು ಬದುಕಿದವನು ಕೆಟ್ಟದಾಗಿ ಸಾಯ್ತಾನೆ ಅಂತ ಅಲ್ಲ. ಹಾಗೆ ಕೆಟ್ಟದಾಗಿ ಬದುಕಿದವನು ಕೂಡ ಒಳ್ಳೆಯ ಸಾವನ್ನು ಸಾಯೋದಕ್ಕೆ ಅವನು ಹೇಗಿರಬೇಕು ಅಂತ ಭಗವದ್ಗೀತೆಯಲ್ಲಿ ಒಂದು ಚಿಕ್ಕ ಕತೆ ಬರುತ್ತೆ. ಅಜಮಿಳನ ಕತೆ ಅಂತ ಸಾಮಾನ್ಯವಾಗಿ ನೀವು ಕೇಳಿರ್ತೀರ. ಈ ಅಜಮಿಳ ಅಂತಕ್ಕಂಥವನು ಬಹಳ ದೈವಭಕ್ತ. ಶುರುವಿನಲ್ಲಿ ಭಗವಂತನ ಉಪಾಸನೆ ಮಾಡ್ತಾ, ಭಗವಂತನ ಅಂದರೆ ಆಧ್ಯಾತ್ಮಿಕವಾಗಿ ಆ ದೈವತ್ವದ ಕಾಳಜಿ ಆಸೆ ಅವನಿಗೆ ಬಹಳ ಇರುತ್ತೆ. ಅವನು ತುಂಬ ಭಗವಂತನ ವಿಚಾರವಾಗಿ ಅವನು ತುಂಬ ಭಕ್ತ ಕೂಡ ಹೌದು. ಆದರೆ ಕಾಲಕ್ರಮೇಣ ಯಾವುದೋ ಒಂದು ಹೆಣ್ಣಿನ ಮೋಹಕ್ಕೆ ಒಳಗಾಗಿ ಆಧ್ಯಾತ್ಮವನ್ನು ಬಿಟ್ಟು ಅವನು ಕಾಮಿಷ್ಟ ಆಗಿಬಿಡ್ತಾನೆ. ಸಂಸಾರಿ ಆಗ್ತಾನೆ, ಮಕ್ಕಳಾಗುತ್ತೆ, ಏನು ಎಲ್ಲ ರೀತಿಯಲ್ಲೂ ಅವನು ಭಗವಂತನ ಉಪಾಸನೆಯನ್ನೇ, ಭಗವಂತನ ವಿಚಾರವನ್ನೇ ಬಿಟ್ಟುಬಿಟ್ಟು ಅವನು ಸಂಪೂರ್ಣವಾಗಿ ಒಂದು ಹೆಣ್ಣಿನ ಹಿಂದೆ ಹೋಗಿ ಒಬ್ಬ ಸಂಸಾರಿಯಾಗಿ ಒಬ್ಬ ಕಾಮಿಷ್ಟನಾಗಿ ಬದುಕುಬಿಡ್ತಾನೆ. ಸರಿಯಾಯಿತು, ಮಗನಿಗೆ ಒಬ್ಬ ಮಗ ಇದ್ದ, ಅವನಿಗೆ ನಾರಾಯಣ ಅಂತ ಹೆಸರಿಕ್ಕಿದ್ದ. ಈ ಮನೆಯಲ್ಲಿ ಸಾಮಾನ್ಯವಾಗಿ ನೋಡಿ, ನಮ್ಮ ಕಡೆ ಮಕ್ಕಳಿಗೆ ಗೋವಿಂದ, ನಾರಾಯಣ, ವೆಂಕಟಾಚಲ, ಶಿವ, ಕೃಷ್ಣ, ರಾಮ ಹೀಗೆ ದೇವರ ಹೆಸರಿಟ್ಟಿರ್ತಾರೆ. ಯಾಕೆ ಅಂದರೆ
ಸಾಯುವ ಕಡೆಯ ಸಮಯದಲ್ಲಿ ಭಗವಂತನನ್ನು ನೆನೆಯುತ್ತಾ ಈ ದೇಹವನ್ನು ತ್ಯಾಗ ಮಾಡಿದ್ರೆ ನಾನು ಭಗವಂತನಲ್ಲಿ ಅಥವಾ ಅಟ್ಲೀಸ್ಟ್ ಸ್ವರ್ಗಕ್ಕೆ ಹೋಗಿ ಸೇರ್ತೀನಿ ಅನ್ನೋದು ನಮ್ಮ ಹಿರಿಯರ ನಂಬಿಕೆ, ಅದು ಸತ್ಯ ಕೂಡ. ಸಾಯುವ ಸಮಯದಲ್ಲಿ ನಾನು ಭಗವಂತನ ನಾಮವನ್ನು, ಅಂದರೆ ವಿಷ್ಣು ಸಹಸ್ರನಾಮ ಇರ್ಬೋದು ಅಥವಾ ಯಾವುದೋ ನಿಮ್ಮ ಇಷ್ಟದೇವರ ನಾಮವನ್ನು ಹೇಳ್ತಾ ನನ್ನ ಬದುಕನ್ನು ಮುಗಿಸ, ಅಂದರೆ ಈ ದೇಹವನ್ನು ತ್ಯಾಗ ಮಾಡಲಿಕ್ಕೆ ಸಾಧ್ಯ ಆದರೆ ಅದೊಂದು ಉತ್ತಮವಾದ ಸಾವು. ಅವನು ಕೆಟ್ಟ ಬದುಕನ್ನೇ ಬದುಕಿರಲಿ, ಆದರೆ ಸಾಯುವ ಸಮಯದಲ್ಲಿ ಅವನಿಗೆ ಭಗವಂತನ ಹೆಸರನ್ನು ಹೇಳಿ ಶಿವ ಪರಮಾತ್ಮ ಅಥವಾ ನೋಡಿ ಹಿಂಗೆ ಹೇಳಬೇಕು. ಸಾಯುವ ಸಮಯದಲ್ಲಿ ಅಂಥ ನೋವಿನಲ್ಲೂ ಕೂಡ ಭಗವಂತನನ್ನು ನೆನಪು ಮಾಡಿಕೊಳ್ಬೇಕು ಅಂದರೆ ಅದು ಯಾವುದೋ ಕಡೆಯ ಸಮಯದಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಬರುವಂಥದ್ದಲ್ಲ, ಜೀವನದುದ್ದಕ್ಕೂ ಅವನು ಹಾಗೆ ಬದುಕಿರಬೇಕು. ಅದಷ್ಟು ಸುಲಭ ಅಲ್ಲ. ಹಾಗೆ ಈ ಅಜಮಿಳ ಯಾರು ಶುರುವಿನಲ್ಲಿ ಭಗವಂತನ ಉಪಾಸನೆಯನ್ನು ಮಾಡ್ತಾ ಇದ್ದ, ಭಗವಂತನ ಭಕ್ತನಾಗಿದ್ದ, ದೇವರ ಉಪಾಸನೆ ಮಾಡ್ತಾ ಅಧ್ಯಾತ್ಮದಲ್ಲಿ ಮುಳುಗಿದ್ದ, ಆಮೇಲೆ ಯಾವುದೋ ಒಂದು ಹೆಣ್ಣಿನಿಂದ ಹೋಗಿ ಅವನ ಅಧ್ಯಾತ್ಮವನ್ನು ಮರ್ತ ಸಂಸಾರಿಯಾದ, ಒಬ್ಬ ಮಗ ಇದ್ದ, ಅವನಿಗೆ ನಾರಾಯಣ ಅಂತ ಹೆಸರಿಕ್ಕಿದ್ದ. ಹಾಗಾಗಿ ಆ ಅಜಮಿಳನಿಗೆ ಸಾಯುವ ಸಮಯ ಬಂತು. ನೀವಿಲ್ಲಿ ನೆನ್ಪಿಟ್ಕೊಳ್ಬೇಕು, ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದ. ಇದೇನು ಸಾಯಬೇಕು ಅನ್ನೋಷ್ಟಲ್ಲ, ಅಂದ್ರೆ ಅವನಿಗೆ ಆ ಪ್ರಜ್ಞೆ ಇತ್ತು, ನಾನು ಸಾಯಬೇಕಾದ್ರೆ ಭಗವಂತನನ್ನ ನೆನೆಸ್ಕೊಳ್ಬೇಕು ಅಂತ. ಅವನು ಭಗವಂತನನ್ನ ಕೂಗುದ್ನೋ ಇಲ್ಲಿ ಹೋಗುದಿಲ್ಲ, ಬಟ್ ಮಗನನ್ನ ಕೂಗ್ದ, ಸಾಯೋಕ್ಕಿಂತ ಮುಂಚೆ ನಾರಾಯಣ ಅಂತ ಕರೆದ. ಅವಾಗ ಇಬ್ರು ಬಂದ್ರು, ಒಬ್ರು ಯಮನ ದೂತರು, ಅಂದ್ರೆ ಸತ್ತ ಇವನು ಕೆಟ್ಟ ಬದುಕನ್ನು ಬದುಕಿದವನು, ನಾವು ಇವನನ್ನು ನರಕಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಯಮನ ದೂತರು ಬಂದರು. ಇನ್ನೊಂದು ಕಡೆ ಇವನು ನಾರಾಯಣ ಅಂದಿದ್ದಕ್ಕೆ ವಿಷ್ಣುವಿನ ಸೇವಕರು ಅಥವಾ ವಿಷ್ಣು ಲೋಕಕ್ಕೆ ಅಥವಾ ವೈಕುಂಠಕ್ಕೆ ಕರ್ಕೊಂಡು ಹೋಗ್ಲಿಕ್ಕೂ ಕೂಡ ವಿಷ್ಣುವಿನ ದೂತರು ಕೂಡ ಬಂದರು. ಅವರಿಬ್ಬರಲ್ಲಿ ಜಗಳ, ಇಲ್ಲಿ ಇವನು ಕೆಟ್ಟ ಬದುಕನ್ನು ಬದುಕೇನೆ, ಇವನು ಸರಿಯಾಗಿ ಪಾಪಕರ್ಮಗಳನ್ನೇ ಜಾಸ್ತಿ ಮಾಡಿದ್ದಾನೆ, ಹಾಗಾಗಿ ಇವನು ನರಕಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಈ ಯಮದೂತರು. ಇಲ್ಲ ಇವನು ಸಾಯುವ ಸಮಯದಲ್ಲಿ ನಾರಾಯಣ ಅಂತ ಉಪಾಸನೆ ಮಾಡಿದ್ದಾನೆ, ಹಾಗಾಗಿ ಇವನನ್ನು ವೈಕುಂಠಕ್ಕೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಇವರು. ಕಡೆಗೆ ನಿರ್ಧಾರ ಆಗುತ್ತೆ ಅವನು ನಾರಾಯಣ ಅಂತ ಅಂದಿರೋದ್ರಿಂದ ಅವನನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದು ಅಂತ. ಅಂದರೆ ಈ ಕಥೆ ಏನು ಹೇಳುತ್ತೆ, ನಾವು ಹಾಗೆ ಈ ದೇಹವನ್ನು ತ್ಯಜಿಸುವ ಸಮಯದಲ್ಲೂ ಕೂಡ, ಆ ನೋವಿನ ಸಮಯದಲ್ಲೂ ಕೂಡ, ಈ ಎಲ್ಲ ಭೋಗ ವೈಭೋಗಗಳನ್ನು ಸಂಬಂಧಗಳನ್ನು ಬಂಧಗಳನ್ನು ಬಿಟ್ಟು ಹೋಗುವ ಸಮಯದಲ್ಲೂ ಕೂಡ ನಾನು ಹಾಗೆ ಭಗವಂತನನ್ನು ಸ್ಮರಿಸೋದಕ್ಕೆ ಸಾಧ್ಯವಾಗುವುದಿದೆಯಲ್ಲ. ಅಂದರೆ ಆ ಪ್ರಜ್ಞೆಯನ್ನು ನಾವೆಲ್ಲೋ ಇಡೀ 70 ವರ್ಷ ಕೊನೆ ಸುಲಿಗೆ ಅವ್ರಿವ್ರ ಮೇಲೆ ಮನೆ ಹಾಳು ಮಾಡಿ ಬದುಕು ಅಲ್ಲೆಲ್ಲೋ ಹೋಗಿ ನಾನು ನಾರಾಯಣ ಅದಂಗೆ ಬರಲ್ಲ. ಈಗ ಸಾಮಾನ್ಯವಾಗಿ ಏಟ್ ಆದಮೇಲೆ ಅಮ್ಮ ಅಂತೀವಿ, ಅಮ್ಮ ಅಂತ ಅಪ್ಪ ಅಂತ ಯಾಕೆ ಬರಲಿಲ್ಲ? ನಾವು ಅಮ್ಮ 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 ಅಂದು ಒಂದು ಒಂದೊಂದೊಂದು ರೂಢಿ ಆಗ್ಬಿಟ್ಟು ನಮಗೆ ಅಮ್ಮ ಅಂತ ಬಂತು. ಹಂಗೆ ಸಾಯುವ ಸಮಯದಲ್ಲಿ ನಾರಾಯಣ ಅಂತ ಕರೀಲಿಕ್ಕೆ ನನಗೆ ರೂಢಿ ಆಗಿರಬೇಕು ಅಂತ. ಇದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಕೃಷ್ಣ ಹೇಳ್ತಾನೆ, ಸಾಯುವ ಸಮಯದಲ್ಲಿ ಅವನು ಯಾವ ಮನಸ್ಥಿತಿಯಲ್ಲಿರ್ತಾನೆ ಅದರ ಆಧಾರದ ಮೇಲೆ, ಸಾಯುವ ಸಮಯದಲ್ಲಿ ಅವನ ಕಡೆಯ ಆ ಸಮಯದಲ್ಲಿ ಅವನೇನು ಯೋಚನೆ ಮಾಡ್ತಾನೆ ಅದರ ಮೇಲೆ ಅವನ ಮುಂದಿನ ಬದುಕು ನಿರ್ಧಾರವಾಗುತ್ತೆ ಅಂತ. ನಾನು ಈ ಮುಂಚೆ ಆ ಭರತ ಚಕ್ರವರ್ತಿ ಕತೆ ಹೇಳಿದ್ದೆ, ಆತ ರಾಜನಾಗಿದ್ದ, ಮಗನಿಗೆ ರಾಜ್ಯವನ್ನು ಬಿಟ್ಟುಕೊಟ್ಟ, ಕಾಡಿಗೆ ಬಂದ, ಅಂದರೆ ವಾನಪ್ರಸ್ಥಕ್ಕೆ ಕಾಡಿಗೆ ಬಂದ, ಋಷಿಮುನಿಗಳ ಜೊತೆ ಇದ್ದ, ದೈವಭಕ್ತನಾಗಿದ್ದ, ಇದಕ್ಕಿದ್ದ ಹಾಗೆ ಯಾವುದೋ ಒಂದು ಜಿಂಕೆಯ ಮರಿ ಸಿಕ್ಬಿಡ್ತು, ಪಾಪ ಅನಾಥ ಅಂತ ಸಾಕ್ದ ಸಾಕ್ದ ಸಾಕ್ದ. ಯಾವ ಮಟ್ಟಿಗೆ ಆ ಜಿಂಕೆ ಮರಿಯನ್ನು ಸಾಕ್ದ ಅಂದರೆ ದೈವದ ಉಪಾಸನೆಯನ್ನು, ಭಗವಂತನ ನಾಮಸ್ಮರಣೆ, ಧ್ಯಾನ, ಜ್ಞಾನ ಎಲ್ಲ ಬಿಟ್ಟ ಆ ಜಿಂಕೆ ಸಾಕೋದ್ರಲ್ಲಿ ನಿರತನಾದ. ಸಾಯೋ ಸಮಯದಲ್ಲೂ ಕೂಡ ಅಯ್ಯೋ ನನ್ನ ಜಿಂಕೆ ಅಂತ ಅಂದ್ಕೊಂಡೇ ಸತ್ತ, ಅವನು ಜಿಂಕೆ ಆಗುಟ್ಟದ ಅಂತ. ಈ ಸಾಯುವ ಸಮಯದಲ್ಲೂ ಭಗವಂತನ ಪ್ರಜ್ಞೆ ನಮಗಿರಬೇಕು ಅಂದರೆ ನಮ್ಮ ಚಿಂತನೆಗಳು, ನಮ್ಮ ಬದುಕಿನ ರೀತಿ ಹಾಗಿರಬೇಕು. ಅರ್ಜುನ ಕೇಳ್ತಾನೆ ಯುದ್ಧಭೂಮಿಯಲ್ಲಿ ಭಗವದ್ಗೀತೆಯ ಸಮಯದಲ್ಲಿ, ಹೇಗೆ ಸಾಯಬೇಕು ಮನುಷ್ಯ, ಸಾಯುವ ಸಮಯದಲ್ಲಿ ಅವನ ಚಿಂತನೆ ಅದು ಹೇಗಿರಬೇಕು, ಆ ಸಾವು ಹೇಗಿರಬೇಕು ಅಂತ. ಸಾವು ಅನ್ನೋದು ಖಚಿತ ಅನ್ನೋದಾದ್ರೆ ನೀನು ಅದಕ್ಕೆ ತಯಾರಾಗಿರ್ಬೇಕಪ್ಪ. ಯೋಚನೆ ಮಾಡಿ, ನಮ್ಮನೆಗೆ ಯಾರೋ ನೆಂಟರು ಬರ್ತಾರೆ, ನಾವೇ ಇನ್ವಿಟೇಷನ್ ಕೊಟ್ಟಿದ್ದೀವಿ, ಅವ್ರು ಬರೋದು ಹೌದು ಅನ್ನೋದಾದರೆ ನಾವು ಮೊದಲೇ ಎಲ್ಲ ಊಟ ಉಪಚಾರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಅವ್ರು ಬರ್ತಾರೆ ಅಂತ ಗೊತ್ತಿದ್ದು ನಾನು ತಯಾರಾಗಿಲ್ಲ ಅಂದರೆ ಅದು ಅತಿಥಿಗೆ ಅಥವಾ ಆ ಸತ್ಕಾರಕ್ಕೆ ನೀನು ದ್ರೋಹ ಮಾಡಿದ ಹಾಗೆ. ಯಾವುದು ಬರುವುದು ಸತ್ಯವೋ ಅಥವಾ ಅದು ಬಂದೇ ಬರುತ್ತೆ ಅನ್ನೋದು, ಅದನ್ನು ನಾನು ಅದಕ್ಕೆ ತಯಾರಾಗಿರಬೇಕು.
ಬಟ್ ನಾವು ಈ ಸಂಸಾರದಲ್ಲಿ ಈ ಬಂಧನದಲ್ಲಿ ಹೇಗೆ ಸಿಗಾಕೊಂಡಿರ್ತೀವಿ ಅಂದರೆ, ಇಲ್ಲ ನನಗೆ ಅದು ಬರಲ್ಲ ಬಿಡು, ಯಾಕಂದರೆ ನನ್ನ ಹೆಂಡತಿ ಸುಂದರ, ಭಾಳ ಸುಂದರಿ, ನಂತ ದುಡ್ಡಿದೆ, ನನಗೆ ಒಳ್ಳೆ ಮಕ್ಕಳಿದ್ದಾರೆ, ನನಗೆ ಜನಬೆಂಬಲ ಇದೆ, ನನ್ನ ಹತ್ರಕ್ಕೆ ಸಾವು ಬರಲ್ಲ ಅಂತ ನಾವು ಬದುಕ್ತಾ ಇದೆ. ಇಲ್ಲ ನೀನು ಎಂಥವನಾದರೂ ಸಾವು ಬರುತ್ತೆ, ನೀನು ಅದಕ್ಕೆ ತಯಾರಾಗಿರಬೇಕು ಅಂತ. ಹೌದಲ್ವಾ? ಹಾಗಾಗಿ ಹೆಂಡತಿ ಮಕ್ಕಳು ವ್ಯವಹಾರ ಎಲ್ಲ ಮಾಡು, ಆದರೆ ಈ ಕಡೆ ಭಗವಂತನ ಕಡೆ ಆ ಸಾಯುವ ಸಮಯದಲ್ಲಿ ಇವರೆಲ್ಲರನ್ನ ಬಿಟ್ಟು ಹೋಗಬೇಕು ಅನ್ನೋ ಆ ಭಗವಂತನ ಪ್ರಜ್ಞೆ ಇರಲಿ. ನೋಡಿ ಕೆಲವೊಬ್ರು ಇವನ್ ನನ್ನ ಬದುಕಲ್ಲು, ನಾನು ಅದು ಹೇಗೋ ನನ್ನ ಬದುಕಲ್ಲು ಬಂದುಬಿಟ್ಟಿದೆ. ಪ್ರತಿಯೊಂದಕ್ಕೂ ಭಗವಂತ ಈಶ್ವರ ಅಂದರೆ ಅಂಥದ್ದೇನು ದೈವತ್ವದ ಪುನರುಚ್ಚಾರ ಇದೆಯಲ್ಲ, ಅದು ನಮ್ಮನ್ನು ಅನೇಕ ಅನಿಷ್ಟ ಸಂಗತಿಗಳಿಂದ ದುಷ್ಟ ವಿಚಾರಗಳಿಂದ ನಮ್ಮನ್ನು ದೂರ ಇಡುತ್ತೆ. ಯಾವುದೇ ಕೆಟ್ಟಗಳಿಗೆ ಬಂದರೂ ನಾನು ಅಂದ್ರೆ ಒಳ್ಳೇದು ಬಂದರೂ ಕೆಟ್ಟದ್ದು ಬಂದರೂ ನಾನು ಹಾಗಂತೀನಿ, ನಿಮಗೂ ಕೂಡ. ಯಾವುದೋ ಒಂದು ಭಗವಂತನ ನಾಮ, ನಿಮ್ಮ ಇಷ್ಟ ದೇವರ ನಾಮ, ಹಾಗೆ ನೀವು ಅದನ್ನು ಉಪಾಸನೆ ಮಾಡುವುದನ್ನು ಕಲಿಯಿರಿ. ಹೇಗಿರಬೇಕು ನಮ್ಮ ಬದುಕು ಅಂತ ಅಂದರೆ, ಆ ಸಾಯುವ ಸಮಯದಲ್ಲಿ ಮನುಷ್ಯ ಭಗವಂತನನ್ನು ಅಥವಾ ಅಂಥದ್ದೊಂದು ದೈವಶಕ್ತಿಯನ್ನು ನೆನಪು ಮಾಡಿಕೊಂಡು, ಇಲ್ಲ ನಾನು ಎಲ್ಲವನ್ನು ಬಿಟ್ಟು ಹೋಗ್ಲಿಕ್ಕೆ ತಯಾರಿದ್ದೀನಿ ಅನ್ನೋ ಭಾವನೆಗೆ ಬಂದಾಗ ನೀನು ಮುಕ್ತಿಯನ್ನು ಹೊಂದುತ್ತೀಯ. ಕೆಲವೊಬ್ರು ಹೆಂಗಿರ್ತಾರೆ ಅಂದರೆ, ಇನ್ನೇನು ಸಾಯ್ತಾ ಇದ್ದೀನಿ ಅಂದಾಗಲೂ ಆ ಅಡುಗೆ ಗಿಡಕ್ಕೆ ನೀರು ಹಾಸ್ದ, ಆ ಪೆಟ್ಕೆಲಿ ದುಡ್ಡಿಕ್ತಿದೆ ಸರಿಯಾಗಿದೆಯಾ ನೋಡು ಸಾಯೋ ಸಮಯದಲ್ಲಿ. ಇದು ಯಾರೊಬ್ರು ಸನ್ಯಾಸಿಗಳು ನನಗೊಂದು ಕತೆ ಹೇಳಿದರು. ಯಾರೊಬ್ಬ ಭಾಳ ದೊಡ್ಡ ಶ್ರೀಮಂತ ಇದ್ದ. ಅವನು ಯಾವ ಮಟ್ಟಿಗೆ ಶ್ರೀಮಂತ ಅಂದರೆ, ಇಡೀ ಊರಲ್ಲಿ ಅವನೇ ದೊಡ್ಡ ಶ್ರೀಮಂತ. ಎಷ್ಟೊಂದು ದಿನಸಿ ಅಂಗಡಿಗಳಿದ್ದು, ಹೆಂಡತಿ ಮೂರು ಜನ ಮಕ್ಕಳು ಎಲ್ಲ ಇದ್ದರು, ಚೆನ್ನಾಗಿ ವ್ಯವಹಾರ ಮಾಡ್ದ, ಬದುಕ್ದ, ಸಂತೋಷವಾಗಿದ್ದ. ಇನ್ನೇನು ಸಾಯೋ ಸಮಯ, ಇನ್ನೇನು ಸಾಯ್ತಾನೆ ಅಂತ ಗೊತ್ತಾಯಿತು. ಡಾಕ್ಟ್ರೆಲ್ಲ ಹೇಳಿದ್ರು, ಇಲ್ಲ ಇವರೇನು ಬದುಕಲ್ಲ, ಯಾರಾದರೂ ಸಂಬಂಧಿಕರಿದ್ರೆ ಕರೆಸ್ಬಿಡಿ ಅಂತ ಹೇಳಿದ್ರು. ಅವನಿಗೂ ಇನ್ನೇನು ಸಾಯ್ತೀನಿ ಅಂತ ಅವನಿಗೂ ಗೊತ್ತಿತ್ತು, ಕಾಯ್ತಾ ಇದ್ದ, ಇನ್ನೇನು ಸಾಯ್ತೀನಲ್ವ, ಇನ್ನೇನು ಬಿಡು ಅಂತ. ಈ ದಿನಸಿ ಅಂಗಡಿಗಳಿದ್ವಲ್ಲ, ಮಕ್ಕಳು ಪಾಪ ದಿನಸಿ ಅಂಗಡಿಲಿ ಕೆಲಸ ಮಾಡ್ತಾಯಿದ್ರು. ಈ ತಂದೆ ಸಾಯ್ತಾ ಇದ್ದ, ಡಾಕ್ಟ್ರು ನೋಡ್ಕೊಳ್ತಾ ಇದ್ರು. ಡಾಕ್ಟ್ರ್ ಹೇಳಿದ್ರು, ಇಲ್ಲ ಇವ್ರು ಇನ್ನು ಸಾಯ್ತಾರೆ, ಇನ್ನು ನಮ್ಮ ಕೈಲಿ ಆಗೋದಿಲ್ಲ, ಮಕ್ಕಳನ್ನೆಲ್ಲ ಕರೆಸ್ಬಿಡಿ ನೋಡಲಿ ಅಂತ ಹೇಳಿದ್ರು. ಆ ಮಕ್ಕಳನ್ನೆಲ್ಲ ಕರೆಸಿದ್ರು, ಅರ್ಥ ಆಯ್ತಲ್ಲ, ಮಕ್ಕಳನ್ನೆಲ್ಲ ಕರೆಸಿದ್ರು. ಡಾಕ್ಟ್ರ್ ಹೇಳಿದ್ರು, ಯಜಮಾನ್ರೆ ನೋಡ್ರಿ ನಿಮ್ಮ ಮಕ್ಕಳು ಎಲ್ಲ ಬಂದಿದ್ದಾರೆ, ಸ್ವಲ್ಪ ಕಡೆಯ ಸಲ ನೋಡ್ಕೊಂಬಿಡಿ ಅಂತ ಅಂದರು. ಅವನು ನಿಧಾನ ಕಣ್ಬಿಟ್ಟು ಹಿಂಗೆ ನೋಡ್ದ, ಎಲ್ಲ ಮಕ್ಕಳು ಅಲ್ಲೇ ನಿಂತಿದ್ರು. ಸಾಯೋ ಸಮಯದಲ್ಲಿ ಅವನೇನು ಹೇಳಬೇಕು, ಎಲ್ಲ ಇಲ್ಲೇ ಇದ್ದೀರ, ಅಂಗಡಿ ಕಡೆ ಯಾರು ನೋಡ್ಕೊಳ್ತಾರೆ, ಎಲ್ಲ ಇಲ್ಲೇ ಇದ್ದೀರಾ, ಅಂಗಡಿ ತಯಾರು ನೋಡ್ಕೊಳ್ತಾರೆ ಅಂದ. ಸಾಯೋ ಸಮಯದಲ್ಲಿ ಅಂದ್ಬಿಟ್ಟು ಸತ್ತೋದ. ಮೋಸ್ಟ್ಲಿ ಮುಂದಿನ ಜನ್ಮದಲ್ಲಿ ದಿನಸಿ ಅಂಗಡಿ ಇಕ್ಕಿರೋಕ್ಕೆ ಐಕೋ ಇಡೋಕೆ ಹುಟ್ಟಿರ್ತಾನೆ ಅನ್ಸುತ್ತೆ. ನೋಡಿ ಸಾಯುವ ಸಮಯದಲ್ಲಿ ನಮಗೆ ಆ ಚಿಂತನೆ ಬರಲಿಲ್ಲ, ಇನ್ನೇನು ಬಿಡಪ್ಪ ಮಕ್ಕಳಾದ್ರೇನು ಯಾರಾದರೆ ನಾನು ಇಬ್ಬರನ್ನ ಯಾರನ್ನೂ ಕರ್ಕೊಂಡು ಹೋಗಲ್ಲ, ಈ ಬಂಧನ ನನಗೆ ಯಾವುದು ಅಯ್ಯೋ ಇವ್ರನ್ನ ಬಿಟ್ಟು ಹೋಗ್ತಿದ್ದೀನಲ್ಲ ಅನ್ನೋ ನೋವಲ್ಲಿ ನಾನು ಹೋಗಬಾರ್ದು, ಆ ಭಗವಂತನೇ ಕಳಿಸಿದ್ದ, ಈಗ ಅವನ ಬಳಿನೇ ಹೋಗ್ತಾ ಇದ್ದೀನಿ, ಇಲ್ಲಿಂದ ನಾನು ಏನೂ ತೆಗೆದುಕೊಂಡು ಹೋಗಬಾರ್ದು, ಹೆಂಗೆ ಖಾಲಿ ಬಂದಿದ್ನೋ ಹಂಗೆ ಹೋಗ್ಲಿಕ್ಕೆ ನಾನು ತಯಾರಿದ್ದೀನಪ್ಪ, ಅಯ್ಯೋ ಖಾಲಿ ಏನೋ ಬಂದೆ ಇಲ್ಲಿ ತುಂಬ ಸಂಪಾದನೆ ಮಾಡಿದೆ ಎಲ್ಲ ಬಿಟ್ಟು ಹೋಗ್ಬೇಕಾ, ಇಲ್ಲ ಇಲ್ಲ ನಂಗೆ ಕೊಟ್ಟು ಕಳಿಸಿ ಅನ್ನೋ ಥರ ಹೋಗಬಾರ್ದು, ಖಾಲಿ ಬಂದಿದ್ದೀನಿ ಇಲ್ಲೇನೋ ಸಂಪಾದಿಸಿದೆ, ಸಂಪಾದಿಸಿದ್ದು ಬೇರೆ ನಾನೇ ತಂದಿದ್ದು ಬೇರೆ, ನಾನು ಏನೂ ತಂದಿಲ್ಲ, ದೇವರು ಇಲ್ಲೇ ಇರೋದನ್ನು ಅವನಿಂದ ಇವನಿಗೆ ಇವನಿಂದ ಅವನಿಗೆ ನನಗೂ ಕೊಟ್ಟಿದ್ದ, ಅದು ಇಲ್ಲೇ ಬಿಟ್ಟು ಹೋಗಬೇಕು. ಈಗ ಪ್ರವಚನಕ್ಕೆ ಬಂದವರೆಲ್ಲ ದಿವಸ ಒಂದೊಂದು ಚೇರ್ ತಗೊಂಡು ಹೋದರೆ ಖಾಲಿ ಕೈಲಿ ಬರ್ತಾರೆ, ಹೋಗ್ಬೇಕಾದ್ರೆ ಒಂದೊಂದು ಚೇರ್ ತಗೊಂಡು ಹೋದರೆ ಹೌದಲ್ಲ, ಹೆಂಗೆ ಬಂದಿದ್ದು ಹಂಗೆ ಹೋಗಬೇಕು, ಜ್ಞಾನ ತುಂಬಿಕೊಂಡು ಹೋಗು, ಬಟ್ ಬಂದಿರೋದು ಖಾಲಿ, ಹೋಗ್ಬೇಕಾದ್ರೆ ಚೇರ್ ತಗೊಂಡು ಚೇರ್ ಇಟ್ಕೊಂಡು ಒಂದೊಂದು ಒಂದೊಂದು ಚೇರ್ ಇಟ್ಕೊಂಡು ಹೋದರೆ ಅದಾಗಲ್ಲ, ಹೌದಲ್ಲ. ಹಾಗೆ ನಾವು ಹೇಗೆ ಬಂದಿದ್ದೀವೋ ಹಾಗೇ ಖಾಲಿ ಕೈಲಿ ಹೋಗ್ಲಿಕ್ಕೆ ಸಾಧ್ಯ ಆದರೆ ಅದು ಅದ್ಭುತ. ಈ ಮನಸ್ಥಿತಿಯನ್ನು ನಾವು ಬೆಳೆಸ್ಕೊಡ್ಬೇಕು. ಒಂದು ಕಡೆ ಸಂಸಾರ ಬದುಕು ಈ ಲೌಕಿಕವಾದ ಜಂಜಾಟ, ಇನ್ನೊಂದು ಕಡೆ ಭಗವಂತನ ಅರಿವು, ಈ ಸಾವು, ಈ ಆಧ್ಯಾತ್ಮ, ಅಂತಿಮವಾಗಿ ನಾವು ಹೋಗಬೇಕಾಗಿರೋದು, ನಾವು ಬಂದಿರೋದು, ಆ್ಯಂಡ್ ನಮ್ಮ ಮುಂದಿನ ಜನ್ಮದ ಅಥವಾ ಅಂದರೆ ಇದೆಲ್ಲ ತಿಳುವಳಿಕೆ ಇದೆಯಲ್ಲ, ಇದು ನಮ್ಮನ್ನು ಗೊಂದಲಕ್ಕೆ ಒಳಪಡಿಸಬಾರ್ದು. ಅಬ್ಬಬ್ಬ ಅಂದರೆ ನಮ್ಮಲ್ಲಿ ಒಂದು ನಿರ್ಭಯವಾದ ಸ್ಥಿತಿಯನ್ನು ನಾವು ತಲುಪಬೇಕು. ಹೌದಪ್ಪ ಭಗವಂತನೇ ನನ್ನೊಳಗಿದ್ದಾನೆ, ಇವೆಲ್ಲವನ್ನು ನಿಭಾಯಿಸು ಅಂತ ನನಗೆ ಜವಾಬ್ದಾರಿ ವಹಿಸಿದ್ದಾನೆ ಹೊರತು ಇದು ಯಾವುದು ನಂದಲ್ಲ.
ಈಗ ಒಬ್ಬ ಅಂಗಡಿಯ ಮಾಲೀಕ ಅಂಗಡಿಯಲ್ಲಿ ಕೆಲಸ ಮಾಡುವವನಿಗೆ ನಾನು ಬರೋವರೆಗೂ ನೋಡ್ಕೊಳ್ಳಯ್ಯ ಅಂತ ಹೇಳ್ಬಿಟ್ಟು ಹೋದ ಅಂದರೆ ಇವ್ನು ನಂದೇ ಅಂಗಡಿ ಅಂದ್ಕೊಳಂಗಿಲ್ಲ, ನೋಡ್ಕೊಳ್ಳೋಕಷ್ಟು ಬಿಟ್ಟಿದ್ದಾರೆ ಅಷ್ಟೇ. ಹಾಗಾಗಿ ಸಂಸಾರದ ಜಂಜಾಟವನ್ನು ಜಂಜಾಟ ಅಂದ್ಕೊಳ್ಳೋದು ಬೇಡ, ಅದೊಂದು ಅದ್ಭುತ, ಅದು ಕೂಡ ಒಂದು ಅದ್ಭುತ. ಆ ಸಂಸಾರ ಅನ್ನೋ ಅದ್ಭುತವಾದ ವಿಚಾರವನ್ನು ನಿಭಾಯಿಸೋದ್ರ ಜೊತೆಗೆ ಭಗವಂತನ ವಿಚಾರದ ಕಡೆ ಆ ಮುಕ್ತಿ, ಆ ಅಧ್ಯಾತ್ಮ ಅಥವಾ ಆ ನಿರಾಳತೆ, ಅದು ಯಾವುದು ಹಣ ಎಂಡ ಹೆಣ್ಣು ಆಸ್ತಿ ಅಂತಸ್ತಿಯಿಂದ ಬಂದಿದ್ದಲ್ಲ, ಅದು ಯಾವುದು ತಿಳುವಳಿಕೆಯಿಂದ ಅರಿವಿನಿಂದ ಬಂದ ಆನಂದ ಇದೆಯಲ್ಲ ಅದು ಶಾಶ್ವತ. ಅರಿವಿನಿಂದ ಬಂದ ಆನಂದ ಶಾಶ್ವತವಾದ ಆನಂದ. ಆದರೆ ಇರಿವಿನಿಂದ ಅಂದರೆ ಏನಿಲ್ಲ ಹಣ ಇದೆ ಅಂತಸ್ತು ಇದರಿಂದ ಬಂದ ಆನಂದ ಇದೆಯಲ್ಲ ಇದು ಶಾಶ್ವತ ಅಲ್ಲ. ನೋಡಿ ಎಷ್ಟೋ ಸಾರಿ ಮನೆಯಲ್ಲಿ ತಾಯಂದಿರು ವರಮಹಾಲಕ್ಷ್ಮಿ ಹಬ್ಬ ಮಾಡಿದಾಗ ಅಥವಾ ಆಯುಧ ಪೂಜೆ ಮಾಡಿದಾಗ ಅಥವಾ ಹೊಸಮನೆ ಮಾಡಿದಾಗ ಅಥವಾ ಇನ್ನೇನೋ ಮಾಡಿದಾಗ 5 ದಿನ ದೀಪ ಆರಿಸಬಾರ್ದು ಅಂತ ಹೇಳಿರ್ತಾರೆ, ಹೌದಲ್ಲ? ಈಗ ಯೋಚನೆ ಮಾಡಿ ಸುಮ್ಮನೆ, ನಮ್ಮ ಬದುಕು ಹೇಗಿರಬೇಕು ಅಂತ ಯಾರೋ ಗುರುಗಳು ಹೇಳಿದ್ದು, 5 ದಿನ ದೀಪ ಆರ್ದಂಗೆ ನೋಡ್ಕೊಳ್ಬೇಕಮ್ಮ ಅಂತ ಯಾರೋ ಜ್ಯೋತಿಷ್ಯರು ಹೇಳಿಬಿಟ್ಟಿರ್ತಾರೆ. ಆಕೆ ಎಲ್ಲ ಕೆಲಸವನ್ನು ಮಾಡ್ತಾಳೆ, ಆದರೆ ಗಮನ ದೀಪ ಆರ್ತ ಎಣ್ಣೆ ಖಾಲಿ ಆಯ್ತು ಎಣ್ಣೆ ಬಿಡು, 5 ದಿನವೂ ಕೂಡ ಎಲ್ಲ ಕೆಲಸ ಮಾಡ್ತಾಳೆ ಆದರೆ ದೀಪದ ಕಡೆ ಒಂದು ಗಮನ ಇರುತ್ತೆ, ದೀಪ ಆರ್ದಂಗೆ ನೋಡಬೇಕಲ್ಲ. ಹಾಗೆ ಬದುಕು ಕೂಡ ಎಲ್ಲವನ್ನು ಮಾಡಬೇಕು ಆದರೆ ಭಗವಂತನ ಕಡೆ ಆಗಾಗ ಕಣ್ಣು ಒಯ್ತಾ ಇರಬೇಕು. ಆಗ ನಾನು ಇಲ್ಲೇನೇ ಕೆಟ್ಟ ವಿಚಾರಗಳು ಅಂದರೆ ಈ ಸಂಸಾರದ ಈ ವ್ಯವಹಾರ, ಈ ಹೊಡೆದಾಟ ಬಡದಾಟ, ಗೆಲುವು ಸೋಲು ಪೈಪೋಟಿ, ಈ ಇಲ್ಲೇನೋ ನನ್ನ ಕಲ್ಮಶ ಇದ್ದರೂ ಕೂಡ ನಾನು ಭಗವಂತನ ಕಡೆ ಆಗಾಗ ಆಗಾಗ ಹೋಗಿ ಬರೋದ್ರಿಂದ ನಾನು ಪರಿಶುದ್ಧನಾಗ್ತೀನಿ. ಸೊ ಹೀಗೆ ನಮ್ಮ ಲೌಕಿಕವಾದ ವ್ಯವಹಾರಗಳ ಜೊತೆ ಅಲೌಕಿಕವಾದ ಒಂದು ಪ್ರಜ್ಞೆ ಇದ್ದಾಗ ನೀನು ಭಗವಂತನನ್ನು ಸೇರ್ತೀಯ, ಅಥವಾ ಸಾಯುವ ಗಳಿಗೆಯಲ್ಲೂ ಕೂಡ ಭಗವಂತ ಅಂತ ಹೇಳಿ ಬಿಟ್ಟು ಹೋಗಲಿಕ್ಕೆ ನಿರಾಳನಾಗಿ ನೀನು ತಯಾರಾಗಿರ್ತೀಯ. ಇಲ್ಲಾಂದರೆ ಆ ಯಜಮಾನೊಂದು ಕತೆ ಹೇಳದ್ನಲ್ಲ, ಸಾಯೋ ಸಮಯದಲ್ಲೂ ಕೂಡ ಮಕ್ಕಳೆಲ್ಲ ಸುತ್ತ ನಿಂತಿದ್ರಂತೆ, ಅಯ್ಯೋ ಎಲ್ಲ ಇಲ್ಲಿ ಇದ್ದೀರ ಅಂಗಡಿ ತಯಾರವರು ಅನ್ನಂತವನು. ಹಾಂ, ಹಂಗಾಗೋದು ಬೇಡ ಅಂತ ಅಷ್ಟೆ, ಹೌದಲ್ಲ? ಇದು ಬಹಳ ದೀರ್ಘವಾದ ಒಂದು ಉಪನ್ಯಾಸ ಆಗಿತ್ತು. ಬಹುಶಃ ನನಗನ್ಸುತ್ತೆ ಈ ನಾನು ಶುರುವಿನಲ್ಲಿ ಹೇಳಿದೆ, ಬದುಕು ಹಗುರ ಆಗಬೇಕಂದ್ರೆ ಹೇಗಿರಬೇಕು, ಹೇಗಿಡ್ಕೊಳ್ಬೇಕು, ಹೀಗಿಡ್ಕೊಳ್ಬೇಕಾ ಅಥವಾ ಹೀಗೆ ಬಿಡಬೇಕಾ ಅಥವಾ ಹೀಗೆ ಉಂಡಿಸ್ಬೇಕಾ, ಏನು ಮಾಡಬೇಕು, ಮತ್ತು ಆ ನಂತರ ಸಾವಿನ ತಯಾರಿಯ ಬಗ್ಗೆ, ಆ ಕಡೆಯ ಸಮಯದಲ್ಲೂ ಕೂಡ ಬಿಟ್ಟು ಹೋಗಲಿಕ್ಕೆ ತಯಾರಾಗಿರುವಂತಹ ಒಂದು ಸ್ಥಿತಿಯನ್ನು ತಲುಪುವುದಕ್ಕೆ ನಾವು ಹೇಗೆ ಮಾಡಬೇಕು, ಎಲ್ಲ ಮನೆಯ ಕೆಲಸವನ್ನು ಮಾಡ್ತಾ ಇದ್ರೂ ಕೂಡ ಆ ಕಡೆ ದೀಪ ಹಾರದ ಹಾಗೆ ಆಗಾಗ ದೀಪದ ಕಡೆ ನೋಡ್ತೀವಲ್ಲ, ಹಾಗೆ ಎಲ್ಲ ಕೆಲಸವನ್ನು ಮಾಡ್ತಾ ಮಾಡ್ತಾ ಆಗಾಗ ಸಾವು ಅನ್ನೋ ಒಂದು ಸತ್ಯ ಬಂದೇ ಬರುತ್ತೆ, ನಾನು ಅದಕ್ಕೆ ತಯಾರಾಗಿರಬೇಕು ಅನ್ನೋ ಒಂದು ಮನಸ್ಥಿತಿ ಕೂಡ ಅದು ಬಹಳ ಮುಖ್ಯವಾಗುತ್ತೆ, ಹೌದಲ್ಲ? ಸೊ ಈ ವಿಚಾರವನ್ನು ತಿಳ್ಕೊಂಡೋದು ಬಹಳ ಮುಖ್ಯವಾಗುತ್ತೆ. ನನಗನ್ಸುತ್ತೆ ಅಧ್ಯಾತ್ಮದಲ್ಲಿ ನಾವು ನಮ್ಮ ಅನುಯಾಯಿಗಳಿಗೆ ಅಥವಾ ಇಲ್ಲಿ ಬರುವ ಜ್ಞಾನದಾಹಿಗಳಿಗೆ ಈ ಸಾವಿನ ಭಯವನ್ನು ಹೋಗಿಸ್ತೇ ಹೋದರೆ ನಾವು ಏನು ಜ್ಞಾನ ಹೇಳಿದ್ರೂ ಅದಕ್ಕೆ ಅರ್ಥ ಇಲ್ಲ, ಹೌದಲ್ಲ? ನಿಮಗೆ ಸಾವನ್ನು ಅಥವಾ ಅಂಥದ್ದೊಂದು ಅಂತಿಮ ಸತ್ಯವನ್ನು ನಿಮಗೆ ಬಿಡಿಸಿ ಅದಕ್ಕೆ ನಿಮ್ಮನ್ನು ತಯಾರು ಮಾಡದೆ ಹೋದರೆ ಆಧ್ಯಾತ್ಮ ಇನ್ನೇನು ಹೇಳಿ ಏನು ಪ್ರಯೋಜನ, ಸತ್ಯ ಅಲ್ವಾ? ಹಾಗಾಗಿ ಅಂಥದ್ದೊಂದು ವಿಚಾರದ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ.